ಉಡುಪಿ ಜಿಲ್ಲಾಡಳಿತ ವತಿಯಿಂದ ಅಜ್ಜರಕಾಡಿನ ಮಹಾತ್ಮ ಗಾಂಧಿ ಜಿಲ್ಲಾ ಕ್ರೀಡಾಂಗಣದಲ್ಲಿ ಶುಕ್ರವಾರ ನಡೆದ ಕನ್ನಡ ರಾಜ್ಯೋತ್ಸವ ಕಾರ್ಯಕ್ರಮದಲ್ಲಿ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಸಚಿವರು ಹಾಗೂ ಉಡುಪಿ ಜಿಲ್ಲಾ ಉಸ್ತುವಾರಿ ಸಚಿವರಾದ ಲಕ್ಷ್ಮೀ ಹೆಬ್ಬಾಳಕರ್ ಅವರು ಧ್ವಜಾರೋಹಣ ನೆರವೇರಿಸಿದರು. ಬಳಿಕ ಶಾಲಾ ಕಾಲೇಜು ವಿದ್ಯಾರ್ಥಿಗಳು ನಡೆಸಿಕೊಟ್ಟ ಪಥಸಂಚಲನದಲ್ಲಿ ಗೌರವ ವಂದನೆ ಸ್ವೀಕರಿಸಿದರು. ನಾಡಿನ ಸಮಸ್ತ ಬಂಧು ಬಾಂಧವರಿಗೆ ಕರ್ನಾಟಕ ರಾಜ್ಯೋತ್ಸವದ ಮತ್ತು ದೀಪಾವಳಿಯ ಹಾರ್ದಿಕ ಹಾರ್ದಿಕ ಶುಭಾಶಯ. ಹೇಳಾಯ್ತು. ಈಗ ಪ್ರಧಾನಿ ಅವರು ಇವತ್ತು ಭಾಷಣದಲ್ಲಿ ಕಾಂಗ್ರೆಸ್ ಈ ದೇಶದ ನಗರ ನಕ್ಸಲರು ಅಂದರೆ ಕಾಂಗ್ರೆಸ್ ಅಂತ ಒಂದು ಆರೋಪ ಮಾಡಿದ್ದಾರೆ, ಏನು ಹೇಳ್ತೀರಿ? ಹತ್ತು ವರ್ಷದಲ್ಲಿ ನಕ್ಸಲ್ವಾದವನ್ನ ಕಂಪ್ಲೀಟ್ ಇದು ಮಾಡಿದ್ದೇವೆ, ಕಂಟ್ರೋಲ್ ಮಾಡಿದ್ದೇವೆ, ಬಟ್ ನಗರ ನಕ್ಸಲರು ಹುಟ್ಕೊಂಡಿದ್ದಾರೆ. ನೋಡಿ, ಪ್ರಧಾನಮಂತ್ರಿಗಳು ಯಾವ ಇದರಲ್ಲಿ ಮಾತನಾಡಿದರೆ ನಾನು ನೋಡಿಲ್ಲ, ಅದನ್ನು ನೋಡಿ ನಾನು ರಿಯಾಕ್ಟ್ ಮಾಡ್ತೀನಿ. ಅವರೇನಾದರೂ ಕಾಂಗ್ರೆಸ್ಸನ್ನು ಗುರಿಯಾಗಿ ಇಟ್ಕೊಂಡು ಮಾತನಾಡಿದ್ರೆ ಅವರು ನಮ್ಮ ದೇಶದ ಅತ್ಯುನ್ನತ ಸ್ಥಾನದಲ್ಲಿ ಇದ್ದಂಥವ್ರು. ಅವರ ಬಗ್ಗೆ ಅತ್ಯಂತ ಗೌರವ ಇದೆ ನಮ್ಮ ದೇಶದಲ್ಲಾಗಲಿ ನಮಗೆಲ್ಲರಿಗೂ ಆಗಲಿ, ಯಾಕಂತಂದರೆ ಪಕ್ಷಾತೀತವಾಗಿ ನಮ್ಮ ದೇಶದ ಪ್ರಧಾನಮಂತ್ರಿಗಳು, ಅವ್ರ ಬಗ್ಗೆ ನಮಗೆ ಗೌರವ ಇದೆ. ಅವರೇನಾದರೂ ಕಾಂಗ್ರೆಸ್ ಪಕ್ಷವನ್ನು ಕಾಂಗ್ರೆಸ್ಸಿಗರನ್ನ ಈ ರೀತಿ ಗುರಿಯಾಗಿ ಇಟ್ಕೊಂಡು ಮಾತನಾಡಿದ್ರೆ ಅದು ಅಸಂವಿಧಾನ ಅಂತ ನಾನು ಹೇಳಲಿಕ್ಕೆ, ಅಸಂವಿಧಾನಾತ್ಮಕ ಮಾತು ಅಂತ ಹೇಳಲಿಕ್ಕೆ ಬಯಸ್ತಾರೆ. ನಿರಂತರವಾಗಿ ನಡೀತಾ ಈಗ ಅವಾಗ ಬೆಳಕಿಗೆ ಬಂದಿದೆ ಇದು ನಿರಂತರವಾಗಿ. ಏನು ಕಂದಾಯ ಸಚಿವಾಲಯ ನಿರಂತರವಾಗಿ ಎಲ್ಲಿ ಅತಿಕ್ರಮಣ ಆಗಿರೋದಕ್ಕೆ ನೋಟಿಸ್ಗಳನ್ನು ಕೊಡ್ತಾ ಇರ್ತಾರೆ. ಈಗ ಎಲ್ಲೋ ಒಂದು ಕಾಗೆ ಕಾ ಅಂದ ತಕ್ಷಣ ಎಲ್ಲರೂ ಕಾ ಅನ್ನೋದು ಅಲ್ಲ. ನಾವು ಮುಂಚೆನೇ ಹೇಳಿದ್ದೀವಿ, ಒಂದಿಂಚು ಜಮೀನನ್ನು ಕೂಡ ನಾವು ಬಿಡಿಸೋದಿಲ್ಲ, ಒಕ್ಕಲೆಬ್ಸೋದಿಲ್ಲ, ಯಾರಿಗೂ ಅನ್ಯಾಯ ಮಾಡಲಿಕ್ಕೆ ಬಿಡೋದಿಲ್ಲ. ಎಲ್ಲರನ್ನೂ ಸಮನಾಗಿ ಕರ್ಕೊಂಡು ಹೋಗೋದೇ ನಮ್ಮ ಮುಖ್ಯ ಉದ್ದೇಶ. ಮುಖ್ಯಮಂತ್ರಿಗಳು ಸ್ಪಷ್ಟನೆ ಕೊಟ್ಟಿದ್ದಾರೆ, ಎಂ ಬಿ ಪಾಟೀಲ್ರು ಹೇಳಿದ್ದಾರೆ, ವಕ್ಫ್ ಸಚಿವರು ಹೇಳಿದ್ದಾರೆ. ಸೊ ಗೊಂದಲ ಬೇಡ. ನಮ್ಮ ಸರ್ಕಾರ ಗೊಂದಲದ ವಾತಾವರಣ ಸೃಷ್ಟಿ ಮಾಡೋರನ್ನ ಅವರ ಮೇಲೆ ಗಮನ ಹರಿಸುತ್ತೆ ಮತ್ತು ಕಠಿಣ ಕ್ರಮ ಕೂಡ ತಕ್ಕೊಳ್ಳುತ್ತೆ. ಯತ್ನಾಳ್ ಅವ್ರ ಬಗ್ಗೆ ಮಾತನಾಡೋದುಂಟಾ? ಅವ್ರು ಬರೇ ಒಂದೇ ವಿಚಾರವಾಗಿ ಮಾತಾಡ್ತಾರೆ, ಹಿಂದೂ ಮುಸ್ಲಿಂ, ಹಿಂದೂ ಮುಸ್ಲಿಂ. ಅದನ್ನ ಬಿಟ್ಟರೆ ಏನು ಗೊತ್ತು ಅವ್ರಿಗೆ? ಯತ್ನಾಳ್ ಅವ್ರಿಗೆ ಅದನ್ನ ಹೇಳ್ಕೊಂಡೇ ಗೆದ್ಕೊಂಡು ಬಂದರು. ಇದು ಭಾರತ ದೇಶ, ಇದು ಸರ್ವಧರ್ಮ ಸಮಬಾಳು ಸಮಪಾಳು ಅನ್ನುವಂಥ ಒಂದು ಧ್ಯೇಯ ಮಂತ್ರದೊಂದಿಗೆ ಮಹಾತ್ಮ ಗಾಂಧೀಜಿಯವರು ಹೇಳದಂಗೆ ಅಂಬೇಡ್ಕರ್ ಅವರು ಹೇಳ್ಕೊಟ್ಟಾಗೆ ನಡ್ಕೊಳ್ಳೋದು ನಮ್ಮೆಲ್ಲರ ಧರ್ಮ ಅಲ್ವಾ? ಏನು ಹೇಳ್ತಾರೆ ಅವರು? ವಾಸುದೇವಕಂ ಕುಟುಂಬ ಅಂತ ಹೇಳ್ತಾರೆ, ಇಡೀ ಜಗತ್ತು ಎಲ್ಲ ಒಂದೇ ಅಂತ ಹೇಳ್ತಾರೆ. ಬರೀ ಮಾತಾಡೋದು ಬೇರೆ, ಮಾಡೋದು ಬೇರೆ, ಆಡೋದು ಬೇರೆ, ಕೃತಿ ಬೇರೆನಾ? ನಾನು ನೋಡ್ಕೊಂಡು ಹೇಳ್ತೀನಿ, ಇವತ್ತು ಗಮನಕ್ಕೆ ಬಂದಿದೆ, ನಿನ್ನೆ ಮಾತಾಡಿದ್ದೀನಿ ಡಿ ಸಿ ಅವ್ರ ಹತ್ರ. ಇಲ್ಲ, ಅದು ಮುಗಿದೋದ ಅಧ್ಯಾಯ. ನನಗೆ ಅದ್ರ ಬಗ್ಗೆ ಗೊತ್ತಿಲ್ಲ. ನಾನು ನಿಮ್ಮ ಜೊತೆ ನಿನ್ನೆಯಿಂದ ಉಡುಪಿನಲ್ಲಿ. ನೀವು ಹೇಳಿದ್ರೆ ಜಿ ಡಿ ಪಿ ಜಾಸ್ತಿ ಆಗಿದೆ ಭಾಗ್ಯಗಳಿಂದ ಅಂತ, ಆದರೆ ಹೆಚ್ ವಿಶ್ವನಾಥ್ ಅವರು ಇವತ್ತು ಮಾತನಾಡ್ತಾ ಹೇಳಿದ್ದಾರೆ, ಗಂಡನ ಬಿಯರ್ಗೆ 130 300 ಮಾಡಿದ್ದಾರೆ, ಭಾಗ್ಯವನ್ನು ಹೆಂಡತಿ ಕೊಡ್ತಾ ಇದ್ದಾರೆ, ಯಾರು ಉದ್ಧಾರ ಆಗ್ತಾ ಇದ್ದಾರೆ ಅಂತ ಒಂದು ಕೇಳಿ. ವಿಶ್ವನಾಥ್ ಸರ್ ಹಿರಿಯರು, ಮೊಸರಲ್ಲಿ ಕಲ್ಲನ್ನು ಹುಡುಕೋದನ್ನ ಇಡ್ಲಿ. ಮೊದಲನೇ ಬಾರಿಗೆ ರಾಜ್ಯದಲ್ಲಿ ದೇಶದಲ್ಲಿ ಮಹಿಳೆಯರಿಗೆ ಉತ್ತೇಜನ ಕೊಡಲಿಕ್ಕೆ ಇಂಥ ಒಂದು ಯೋಜನೆಯನ್ನು ಮಾಡಿದ್ದೀವಿ. ಇಷ್ಟು ದಿನ ಎಲ್ಲ ಸೆಕ್ಟರ್ಗಳಿಗೂ ಕೊಟ್ಟಾಯಿತು, ಮಹಿಳೆಯರಿಗೆ ಮುಖ್ಯವಾಹಿನಿ ತರಲಿಕ್ಕೆ ಒಂದು ಒಳ್ಳೆ ಯೋಜನೆ ಆಗಿದೆ. ನಾವು ಬಸವಣ್ಣನ ನಾಡಿನವರು, ಮಹಿಳೆಯರನ್ನ ಸರಿಸಮಾನವಾಗಿ ಕಾಣೋದನ್ನ ನೋಡಿ ಬೇರು ಗೇರು ಆಮೇಲೆ ಮಾತಾಡಿ. ಅದು ಆಮೇಲೆ ಮಾತಾಡಿ, ಅಷ್ಟೇ ಹೇಳೋದು ನಾನು ಅವ್ರಿಗೆ, ಮಹಿಳೆಯರನ್ನ ಸರಿಸಮಾನವಾಗಿ ಕಾಣಿ ಅಂತ ಹೇಳ್ತಾ ಇದ್ದಾರೆ. 16ನೇ ತಾರೀಕು ಮಾಡ್ತೀರಿ? ನವೆಂಬರ್ 16. ರೈತರು ಗೋಬಿ ಆಗ್ತಿದ್ದಾರೆ, ನಮ್ಮ ದೇಶದ ಬೆನ್ನೆಲುಬು ಹೇಳ್ತಾರೆ, ಆದರೆ ಭತ್ತಕ್ಕೆ ಬೆಂಬಲ ಬೆಲೆ ಸಿಗ್ತಾ ಇಲ್ಲ. ಹೌದು, ನನ್ನ ಗಮನಕ್ಕೆ ಬಂದಿದೆ. ಎಲ್ಲರನ್ನೂ ಕರೆದು ಜಿಲ್ಲಾಡಳಿತ ಮಾತನಾಡಿದರು, ಯಾರ್ಯಾರು ಬಾಯರ್ಸ್ ಇದ್ದಾರೆ ಅವ್ರ ಹತ್ರ ಎಲ್ಲ ಕೂಡ ಮಾತನಾಡಿದರು. ಬೆಂಬಲ ಬೆಲೆ ಏನು ಎಂತ ನಾನು ಕೃಷಿ ಸಚಿವರ ಹತ್ರ ಮಾತಾಡ್ತೀನಿ. 2-3 ಬರೀ ನಮ್ಮ ಜಿಲ್ಲಾಡಳಿತ ಕರೆದು ಮಾತನಾಡಿದ್ದಾರೆ. ಅವರು ಹೇಳ್ತಾರೆ ನಮಗೆ, ನಾವು ತೊಗೊಂಡಾದಮೇಲೆ, ಈಗ 2300 ನಾವು ತೊಗೊಂಡಾದಮೇಲೆ ನಾವು ಬೇರೆ ಕಡೆ ಅದನ್ನು ಮಾರೋದಕ್ಕೆ ಟ್ರಾನ್ಸ್ಪೋರ್ಟೇಷನ್ ಇರ್ಬೋದು, ಜಿ ಎಸ್ ಟಿ ಇರ್ಬೋದು, ವೇಟ್ನಲ್ಲಿ ಹೆಚ್ಚು ಕಡಿಮೆ ವೇರಿಯೇಷನ್ ಇರ್ಬೋದು, ಅಥವಾ ಬೆಲೆ ಹೆಚ್ಚು ಕಡಿಮೆ ಆಗ್ತಾ ಇರೋದು ಅವ್ರಿಗೆ ತೊಂದರೆ ಆಗುತ್ತೆ ಅಂತ ಅವರು ಗಮನಕ್ಕೆ ಕೊಟ್ಟು ತಂದಿದ್ದಾರೆ. ನಾನು ಕೃಷಿ ಸಚಿವರ ಹತ್ರ ಮಾತನಾಡ್ತೀನಿ. ದಲಿತ ಸಂಘಟನೆಗಳು ಕಾಂಗ್ರೆಸ್ ಮುಗಿಸ್ಕೊಂಡು ಪ್ರೊಟೆಸ್ಟ್ ಮಾಡ್ತಾ ನಿಮ್ಮ ಮೇಲೆ ಆರೋಪ ಮಾಡಿದ್ದಾರೆ,
ನೀವು ಹಕ್ಕ ವಸೂಲಿಗೋಸ್ಕರ ಮಾತ್ರ ಬರ್ತಾ ಇರೋದು, ಅದನ್ನು ಬಿಟ್ಟು ಅಭಿವೃದ್ಧಿ ಮಾಡ್ತಾ ಇಲ್ಲ, ಬರೀ ಹಣ ತಗೊಂಡು ಹೋಗಿ ಬರ್ತಾ ಇರೋದು. ಲಕ್ಷ್ಮಿ ಹೆಬ್ಬಾಳ್ಕರ್ ಗಳಿಸಿದ್ಕಿನ್ನ ಜಾಸ್ತಿ ಕಳ್ಕೊಂಡಿದ್ದೆ ಜಾಸ್ತಿ. ಅಂಥ ಅನಿವಾರ್ಯತೆ ಅಂಥ ಅವಶ್ಯಕತೆ ನನಗಿಲ್ಲ. ಹೆಸರು ಕೆಡಿಸೋರು ಕೆಡಿಸ್ತಾ ಇರ್ತಾರೆ, ಒಳ್ಳೆ ಭಾವನೆಯಿಂದ ಒಳ್ಳೆ ರಾಜಕಾರಣ ಮಾಡ್ತಾ ಇದ್ದೀನಿ. ನನಗೆ ತೃಪ್ತಿ ಇದೆ, ನಮ್ಮ ಜನರಿಗೆ ತೃಪ್ತಿ ಇದೆ. ಮಾತನಾಡೋರು ಮಾತನಾಡಲಿ, ಅವ್ರ ಬಾಯಿ ಮುಚ್ಚಕ್ಕೆ ಆಗಲ್ಲ. ಮಾಡ್ತೀವಿ, ಶೀಘ್ರದಲ್ಲಿ ಮಾಡ್ತೀವಿ. ಬಟ್ ಜಿಲ್ಲಾ ಆಡಳಿತ ಮಾತ್ರ ಪ್ರತಿ ತಿಂಗಳು ಕೂಡ ತಾಲೂಕಾ ಲೆವೆಲ್ದಲ್ಲಿ ಮಾಡ್ತಾ ಇದ್ದಾರೆ, ಅದು ನಾವು ಸ್ಟಾಪ್ ಮಾಡಿ. ಎಂ ಪಿ ಇಲೆಕ್ಷನ್ ಆಯಿತು, ಎಂ ಪಿ ಇಲೆಕ್ಷನ್ ಆದಮೇಲೆ ಎಮ್ ಎಲ್ ಸಿ ಇಲೆಕ್ಷನ್ ಬಂತು, ಈಗ ಮತ್ತೆ ಶುರು. ಈಗ ಜಿಲ್ಲೆಯಲ್ಲಿ ಮತ್ತೆ ಧರ್ಮದಂಗಲ್ ಅಂತ ಈ ಥರ ಹಿಂದು ಸಂಘಟನೆ ಮಾಡ್ತಾ ಇದ್ದಾರೆ ಬಕ್ಕು ಇದರ ಬೆನ್ನಲ್ಲಿ. ಸೊ ಧರ್ಮದಂಗಲಕ್ಕೆ ನಮ್ಮ ಜಿಲ್ಲೆಯಲ್ಲಿ ಅವಶ್ಯಕತೆ ಇಲ್ಲ, ಅವಕಾಶನೂ ಕೊಡೋದಿಲ್ಲ. ಥ್ಯಾಂಕ್ ಯು.